ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳು. ನಾವು ಅಕ್ಕನ ಜೀವನದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಅಕ್ಕ ಮಹಾದೇವಿ ತಾಯಿ ಜೀವನ ಅದು ಸಾಮಾನ್ಯವಲ್ಲ. ಸ್ತ್ರೀ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಇರುವಂತಹ ಸಮಯದಲ್ಲಿ ಸ್ತ್ರೀ ಶಕ್ತಿ ಸ್ವಾತಂತ್ರ್ಯಗಳನ್ನು ಜಗಕ್ಕೆ ತೋರಿ ಹೆಣ್ಣು ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸಲೆಂದೇ ಅಕ್ಕ ಮಹಾದೇವಿ ಮರ್ತ್ಯಕ್ಕೆ ಅವತರಿಸಿದಳು. ಶತಶತಮಾನಗಳ ಸ್ತ್ರೀ ಸೆರೆಯನ್ನು ಬಿಡಿಸಲೆಂದೇ ಅಕ್ಕ ಮಹಾದೇವಿ ಧರೆಗೆ ಬಂದಳೆಂದು ತೋರುತ್ತದೆ. ಮಹಾದೇವಿ ಅಕ್ಕ ಸ್ತ್ರೀ ಸ್ವಾತಂತ್ರ್ಯದ ದ್ಯೋತಕವಾಗಿ ಜಗದ ಇತಿಹಾಸದಲ್ಲಿ ಕಂಗೊಳಿಸುತ್ತಾಳೆ. ಮಹಾದೇವಿ ಅಕ್ಕ, ಅಕ್ಕ ಅಂದರೆ ಸಾಮಾನ್ಯ ಅಲ್ಲ. ಅಕ್ಕ ಶಬ್ದದಲ್ಲಿ ಅನಂತ ಶಬ್ದಗಳು ಅಡಗಿರುವಂಥವು ನೋಡ್ತಾ ಇದ್ದೀವಿ. ಅಕ್ಕ ಎಂದರೆ ವೈರಾಗ್ಯದ ಅಗ್ನಿಕುಂಡ, ಅಕ್ಕ ಎಂದರೆ ದೃಢತೆಯ ಮಹಾಪುರ, ಅಕ್ಕ ಎಂದರೆ ಧೀರತೆಯ ಮೈಲಿಗಲ್ಲು, ಅಕ್ಕ ಎಂದರೆ ಸಾಮಾಜಿಕ ಕಟ್ಟುಪಾಡುಗಳ ವಿರುದ್ಧ ಸಿಡಿದೆದ್ದ ಜ್ವಾಲಾಮುಖಿ, ಅಕ್ಕ ಎಂದರೆ ಕ್ರಾಂತಿಯ ಬೀಜ, ಅಕ್ಕ ಎಂದರೆ ಸಾಮಾನ್ಯವಲ್ಲ, ಸ್ತ್ರೀ ಕುಲದ ಹೆಮ್ಮೆಯ ವಜ್ರದ ಮುಕುಟ. ಅಕ್ಕನ ಜೀವನ ಶಾಂತ ಸರೋವರವಲ್ಲ, ಅದು ಧುಮ್ಮುಕ್ಕುವ ಜಲಧಾರೆಯಂತೆ. ಕೌಟುಂಬಿಕ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಮುಂತಾದ ಕ್ಷೇತ್ರಗಳಲ್ಲಿ ಸಮಾನತೆಯಿಲ್ಲದೆ ಕಂಗಾಲಾದ ಕತ್ತಲೆಯಲ್ಲಿ ಕೊಳೆಯುತ್ತಾ ತನ್ನನ್ನು ತಾನೇ ಹಳೆಯುತ್ತಾ ಹೀನಾಯ ಸ್ಥಿತಿಯಲ್ಲಿ ಬದುಕುತ್ತಿರುವಾಗ, ಬದುಕು ಸಾಗಿಸುತ್ತಿರುವಾಗಲೇ ಆತ್ಮವಿಶ್ವಾಸ ತುಂಬಿದ ಧೀರೆ ಅಕ್ಕ ಮಹಾದೇವಿ ತಾಯಿ. ಹೀಗೆ ಅಕ್ಕನ ಜೀವನ ನೋಡುತ್ತಾ ಹೋದರೆ ಎಲ್ಲ ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯ ಸೆಲೆಯಾಗಿ, ಮಾರ್ಗದರ್ಶಕಳಾಗಿ, ಒಂದು ಆದರ್ಶವಾಗಿ ಜಗತ್ತಿಗೆ ತೋರ್ತಾ ಇದ್ದಾಳೆ ಅಕ್ಕ ಮಹಾದೇವಿ ತಾಯಿ. ಆಧ್ಯಾತ್ಮದ ಆಗಸದಲ್ಲಿ ಉಜ್ವಲವಾಗಿ ಬೆಳಗುತ್ತಿರುವ ಧ್ರುವತಾರೆ ಅಕ್ಕ ಮಹಾದೇವಿ ತಾಯಿ. ಅಕ್ಕನ ಸತ್ಯ, ನ್ಯಾಯ, ನಿಷ್ಠೆ, ದಿಟ್ಟತನ, ಧೀರತನ, ಶ್ರದ್ಧೆ, ಶರಣಾಗತಿ ಈ ಎಲ್ಲ ವಿಶ್ವ ಮಾನವರಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥವು. ಅಕ್ಕ ಮಹಾದೇವಿ ವಯಸ್ಸಿನಲ್ಲಿ ಚಿಕ್ಕವಳಿದ್ದರೂ ಜ್ಞಾನದಲ್ಲಿ ಮಾಗಿದ ಹಣ್ಣಾಗಿರ್ತಕ್ಕಂಥವಳು. ಅಕ್ಕನ ಜ್ಞಾನವನ್ನು ಕುರಿತು ಇಲ್ಲಿ ಚನ್ನಬಸವಣ್ಣನವರು ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಅಕ್ಕ ಮಹಾದೇವಿಯ ತಾಯಿಯ ಜೀವನವನ್ನು ತೆರೆದಿಡ್ತಾ ಇದ್ದಾರೆ. ಅಜಕೋಟಿ ವರುಷದವರೆಲ್ಲರೂ ಹಿರಿಯರೇ ಹೇಳ್ತಾ ಇದ್ದಾರೆ ಚನ್ನಬಸವಣ್ಣನವರು. ಹಿರಿಯರಂದರೆ ಯಾರು, ಯಾರಿಗೆ ನಾವು ಹಿರಿಯರನ್ನಬೇಕು? ಅಜಕೋಟಿ ವರುಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ ಕೇಳ್ತಾ ಇದ್ದಾರೆ. ಹುತ್ತೇರಿ ಬೆತ್ತ ಬೆಳೆದು ಎಲ್ಲ ತಪಸ್ವಿಗಳು ಹಿರಿಯರೇ. ನಡು ಮುರಿದು ಗುಡುಗೂರಿ ತಲೆ ನಡುಗಿ ನೆರೆ ತೆರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಎಷ್ಟು ಚೆಂದ ಹೇಳ್ತಾ ಇದ್ದಾರೆ, ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಅನುವನರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬೆರೆಸಿ ಬೆರಿಲ್ಲದಿಪ್ಪ ಹಿರಿಯತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು. ಅಕ್ಕ ಮಹಾದೇವಿ ತಾಯಿಯ ಜ್ಞಾನದ ಉತ್ತುಂಗ ಒಂದು ನೆಲೆಯನ್ನು, ಉತ್ತುಂಗ ಶಿಖರಕ್ಕೆ ಏರಿರತಕ್ಕಂಥದ್ದನ್ನು ಚನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ತೆರೆದಿಡ್ತಾ ಇದ್ದಾರೆ. ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಹಿರಿಯರೇ ಅಂದರೆ ವಯಸ್ಸಿಗೆ ಹಿರಿಯತನ ಇಲ್ಲ, ಜ್ಞಾನಕ್ಕೆ ಹಿರಿಯತನ ಅಂತ ಹೇಳ್ತಾ ಇದ್ದಾರೆ. ವಯಸ್ಸು ಬೇಕಾದಷ್ಟಾಗಬಹುದು, ಕತ್ತೆಗೂ ವಯಸ್ಸಾಗ್ತದೆ, ಆದರೆ ಅದು ಜ್ಞಾನಿ ಅಂತ ಹೇಳ್ಕೊಳ್ಳಲ್ಲ. ಹಾಗೆ ಎಷ್ಟು ವಯಸ್ಸು, 100 ವರ್ಷ, 109 ವರ್ಷ, 110 ವರ್ಷ ದೊಡ್ಡವರಿದ್ದೀವಿ ಅಂದರೆ ಸಹ ಅವರೊಳಗೆ ಜ್ಞಾನನೇ ಇಲ್ಲ, ಅರಿವೇ ಇಲ್ಲ ಅಂದರೆ ಅದು ಹಿರಿಯತನ ಅಲ್ಲ. ಕೇವಲ ಶರೀರಕ್ಕೆ ಅದು ವಯಸ್ಸಾಯ್ತ ವಿನಃ ಮನಸ್ಸಿಗೆ, ಜ್ಞಾನಕ್ಕೆ ಅದು ಹಿರಿಯತನವಲ್ಲ. ಅಕ್ಕ ಮಹಾದೇವಿ ತಾಯಿ ವಯಸ್ಸಿನಲ್ಲಿ ಎಲ್ಲಕ್ಕಿಂತಲೂ ಕಿರಿಯಳು. ಹೇಳ್ತಾ ಇದ್ದಾರೆ ಅನುಭವ ಮಂಟಪಕ್ಕೆ ಬರಬೇಕು, ಕಲ್ಯಾಣಕ್ಕೆ ಬರಬೇಕಾದ್ರೆ ಮಹಾದೇವಿ ತಾಯಿದು ಕೇವಲ 14 ವರ್ಷ ವಯಸ್ಸಿತ್ತು. ಅಂಥ ಒಂದು ಚಿಕ್ಕ ವಯಸ್ಸಿನಲ್ಲಿ ಅಗಾಧವಾದ ಜ್ಞಾನವನ್ನು ಪಡ್ಕೊಂಡು, ಅಗಾಧವಾಗಿರ್ತಕ್ಕಂಥ ಅರಿವನ್ನು ಪಡ್ಕೊಂಡು ಜಗತ್ತಿಗೆ ಮಾರ್ಗದರ್ಶಕರಾಗಿರುವಂತಹ ಅಕ್ಕ ಮಹಾದೇವಿ ತಾಯಿ ನಿಜವಾಗಲೂ ಹಿರಿಯಳು. ಅದಕ್ಕೆ ವಯಸ್ಸಿಗೆ ಹಿರಿಯದ್ದು ಕಿರಿದು ಇರುವುದು, ಜ್ಞಾನಕ್ಕೆ ಹಿರಿದು ಕಿರಿದು ಅಂತಕ್ಕಂಥ ಭೇದ ಇಲ್ಲ.
ಎಷ್ಟು ಈಗ ನೋಡ್ತಾ ಇದ್ದೀವಿ ಹಿರಿಯರು ಅಂತ ನಾವು ಹೇಳ್ತಾ ಇದ್ದೀವಿ. ಹಿರಿಯರಂದರೆ ಹೆಂಗಿರ್ತಾರೆ? ಎಷ್ಟು ತಿಂದರೂ ಸಾಲಲ್ಲ, ಎಷ್ಟು ನೋಡಿದರೂ ಸಾಲಲ್ಲ, ಎಷ್ಟು ಕುಡಿದರೂ ಸಾಲಲ್ಲ. ಅವರ ತೀರದ ದಾಹ, ಏನು ತಿಂದು ಏನು ಉಂಡು ಏನು ನೋಡಿ ಸಹ ಅವರು ದಾಹ ತೀರಲ್ಲ, ಇಂಥವ್ರಿಗೆ ಹಿರಿಯರು ಅನ್ನಲ್ಲ. ಎಷ್ಟು ಭೋಗಿಸಿದರೂ ಸಹ ಇನ್ನೂ ತೃಪ್ತಿ ಇಲ್ಲ, ಅಂಥವರಿಗೆ ಸಹ ಹಿರಿಯರು ಅಂತ ಹೇಳ್ತಾ ಇಲ್ಲ. ಆಸೆಗಳೆಲ್ಲ ಕಿರಿಯದಿರಬೇಕು. ಆಸೆ ಕಿರಿಯದಾಗಿದ್ದಾಗ ಮಾತ್ರ ಅವರು ಜ್ಞಾನದಲ್ಲಿ ಹಿರಿಯರಾಗಿರ್ತಾರೆ. ಕೇವಲ ವಯಸ್ಸಿನಲ್ಲಿ ಹಿರಿಯರಾಗಿ ಅವರು ಒಳಗೆಲ್ಲ ಬೇಕಾದಷ್ಟು ಇನ್ನೂ ಬೇಕು ಬೇಕು ಭೋಗಿಸಬೇಕು ಅಂತಕ್ಕಂಥ ಒಂದು ವಾಸನೆ ತುಂಬಿಕೊಂಡಿರ್ತಕ್ಕಂಥವ್ರು ಹಿರಿಯರಲ್ಲ, ನೋಡ್ತಾ ಇದ್ದೀವಿ ನಾವು. ಉದಾಹರಣೆಗೆ ನೋಡಬೇಕಾದ್ರೆ ಯಯಾತಿ ಅಂತಕ್ಕಂಥ ಒಬ್ಬ ರಾಜ ಬರ್ತಾ ಇದ್ದಾನೆ. ಅವನಿಗೆ ಎಷ್ಟು ಭೋಗ ವಿಲಾಸದ ಬಗ್ಗೆ ಆಸಕ್ತಿ, ಎಷ್ಟು ಭೋಗಿಸ್ತಾ ಇದ್ದಾನೆ, ಎಷ್ಟು ಭೋಗಿಸ್ತಾ ಇದ್ದಾನೆ ಅಂದರೆ ಅವನ ವಯಸ್ಸು ಇನ್ನೇನು 70-80 ವರ್ಷ ಆಗಿರ್ತದೆ. ಅಷ್ಟಾದರೂ ಸಹ ಅವನಿಗಿನ್ನೂ ಭೋಗದ ಆಸೆ ತೀರಲ್ಲ. ಕೊನೆ ಅವ ಏನು ಮಾಡ್ತಾನೆ ಅಂದ್ರೆ ತನ್ನ ಮಗ ಯೌವನಕ್ಕೆ ಬಂದಿರತಕ್ಕಂಥ ತನ್ನ ಮಗನಿಗೆ ಕೇಳ್ತಾನೆ, ನೋಡು ನನ್ನ ಆಸೆ ಇನ್ನೂ ತೀರಿಲ್ಲ, ನನಗೆ ಮುಪ್ಪು ಆವರಿಸ್ಯದ, ಅದಕ್ಕಿನ್ನೂ ಆಸೆ ನನ್ನ ತೀರಿಲ್ಲ, ಇನ್ನೂ ಆಸೆ ನನಗೆ ತೀರಿಸ್ಕೊಳ್ಬೇಕಾಗ್ಯದ, ಅದಕ್ಕೆ ನೀ ಏನು ಮಾಡು ಅಂದ್ರೆ ನಿನ್ನ ಆಯುಷ್ಯ ನನಗೆ ಸ್ವಲ್ಪ ಧಾರೆ ಏರಿ ಅಂತ ಕೇಳ್ತಾನೆ. ನೋಡಿ ನಾಚಿಕೆ ಇಲ್ಲದಂಗೆ ತನ್ನ ಮಗನಿಗೆ ಕೇಳ್ತಾ ಇದ್ದಾನೆ, ನಿನ್ನ ಆಯುಷ್ಯ ನನಗೆ ಧಾರೆ ಏರಿ ಅಂತ. ಆವಾಗ ಬಹಳ ಜ್ಞಾನಿಯಾಗಿರ್ತಕ್ಕಂಥ ಮಗ ಹೇಳ್ತಾನೆ, ಆಯ್ತಪ್ಪ ಅಂತ ತಿಳ್ಕೊಂಡು ತನ್ನ ಇಡೀ ಯೌವನವನ್ನು ತನ್ನ ತಂದೆಗೆ ಧಾರೆ ಎರಿತಾನೆ. ತನ್ನ ಮಗನ ಯೌವನ ತಗೊಂಡ್ರೂ ಸಹ ಅವನಿಗಿನ್ನೂ ಆ ಒಂದು ಭೋಗಲಾಲಸ್ಯದಿಂದ ತೃಪ್ತಿ ಆಗಲ್ಲ. ಕೊನೆಗೆ ಅಯ್ಯಾಯತಿ ರಾಜ ಹೇಳ್ತಾ ಇದ್ದಾನೆ, ನಾನು ಭೋಗವನ್ನು ಭೋಗಿಸಲಿಲ್ಲ, ಭೋಗವೇ ನನ್ನನ್ನು ಭೋಗಿಸಿತು ಅಂತ. ಹಾಗೆ ಎಷ್ಟು ಭೋಗಿಸಿದರೂ ಈ ದಾಹ ತೀರುವುದಿಲ್ಲ, ಈ ದಾಹಕ್ಕೆ ತೃಪ್ತಿ ಅಂತಕ್ಕಂಥದ್ದೇ ಇಲ್ಲ. ಅದಕ್ಕೆ ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ, ವಯಸ್ಸಿಗೆ ಹಿರಿಯರಾದರೆ ಅವರು ಹಿರಿಯರಲ್ಲ, ಅದು ಅರಿವಿಗೆ ಅವರು ಹಿರಿಯರಾಗಬೇಕು. ನೋಡ್ತಾ ಇದ್ದೀವಿ ನಾವು ನಚಿಕೇತ, ಇನ್ನೊಂದು ಉದಾಹರಣೆ ನಚಿಕೇತನ ಉದಾಹರಣೆ ಬರ್ತಾ ಇದೆ. ನಚಿಕೇತ ಕೇವಲ 8-9 ವರ್ಷದ ಬಾಲಕ, 8-9 ವರ್ಷದ ಬಾಲಕ ಇರ್ತಾನೆ. ಅವನ ತಂದೆ ಯಜ್ಞೆ ಮಾಡ್ತಿರ್ತಾನೆ. ಯಜ್ಞೆ ಮಾಡಬೇಕಾದ್ರೆ ಯಾವುದು ಅವನಿಗೆ ಬೇಡವಾದ ವಸ್ತುಗಳು ಇರ್ತವೋ ಅವೆಲ್ಲ ಬಂದಿರತಕ್ಕಂಥ ಪಂಡಿತರಿಗೆ ಪುರೋಹಿತರಿಗೆ ದಾನ ಮಾಡ್ತಿರ್ತಾನೆ. ಅದೆಲ್ಲ ನೋಡ್ತಾನೆ ಮಗ, ನೋಡಿ ಅವನಿಗೆ ಒಂಥರ ಅನ್ನಿಸ್ತದೆ, ಯಜ್ಞೆ ಮಾಡಬೇಕಾದ್ರೆ ತನಗೆ ಇಷ್ಟವಾಗಿರ್ತಕ್ಕಂಥ ವಸ್ತುಗಳು ದಾನ ಮಾಡಬೇಕೇ ವಿನಃ ತನಗೆ ಬೇಕಾಗದೇ ಇರತಕ್ಕಂಥ ವಸ್ತುಗಳು ದಾನ ಮಾಡ್ತಕ್ಕಂಥದ್ದಲ್ಲ, ಅದಕ್ಕೆ ನಮ್ಮ ತಂದೆ ಏನೋ ತಪ್ಪು ಮಾಡ್ತಾ ಇದ್ದಾರಲ್ಲ ಅಂತ ತಿಳ್ಕೊಂಡು ತಂದೆ ಹೋಗಿ ಮಾತಾಡಿಸ್ತಾನವ. ಅಪ್ಪ ನೋಡು, ನೀ ಎಲ್ಲ ದಾನ ಮಾಡ್ತಕ್ಕಂಥದ್ದು ನಿನಗೆ ಬೇಡವಾದ ವಸ್ತುಗಳೇ ದಾನ ಮಾಡ್ತಾ ಇದ್ದಿ, ನಿಜವಾಗಲೂ ಯಜ್ಞೆ ಮಾಡುವ ಅರ್ಥ ಏನು ಅಂದರೆ ನಿನಗೆ ಇಷ್ಟವಾಗಿರ್ತಕ್ಕಂಥದ್ದು ದಾನ ಮಾಡಬೇಕು, ಅದನ್ನು ತ್ಯಾಗ ಮಾಡಬೇಕು, ಅದು ನಿಜವಾದ ಯಜ್ಞೆ ಅದ, ಅದಕ್ಕೆ ನೀನು ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳ್ತಾನೆ ಮಗ. ಹೇಳಿದಾಗ ಅವನಿಗೆ ಭಾಳ ಸಿಟ್ಟು ಬಂದುಬಿಡ್ತದೆ ತಂದೆಗೆ, ಇಷ್ಟು ಚೋಟುದ್ದ ಇದ್ದು ನನಗೆ ಬುದ್ಧಿ ಹೇಳ್ತೀಯೇನೋ ಅಂತ ತಿಳ್ಕೊಂಡು ಸಿಟ್ಟು ಮಾಡಿ ಅವ ಹೇಳ್ತಾನೆ, ನೋಡು ನನಗೆಲ್ಲಕ್ಕಿಂತ ಇಷ್ಟವಾಗಿದ್ದಂದ್ರೆ ನೀನಿದ್ದೆ, ಅದಕ್ಕೆ ನಿನಗೆ ನಾ ಏನು ಮಾಡ್ತೀನಿ, ಯಮನಿಗೆ ದಾನ ಕೊಡ್ತೀನಿ ಅಂತ ಹೇಳಿ ಆ ಯಮನಿಗೆ ಸಿಟ್ಟಿನೊಳಗೆ ತನ್ನ ಮಗನಿಗೆ ದಾನ ಕೊಡ್ತಾನೆ. ಯಾವಾಗ ಯಮನಿಗೆ ದಾನ ಕೊಡ್ತಾನೋ ನಚಿಕೇತ ಯಮನ ಜೊತೆ ಹೋಗ್ತಾನವ. ಯಮನ ಜೊತೆ ಇನ್ನು ಅವನ ಹಿಂದೆ ಹಿಂಬಲಿಸಿ ಹೋಗ್ತಿರ್ತಾನ ಯಮ ಅಂತಾನ, ನನ್ನ ಲೋಕಕ್ಕೆ ಬರಬೇಕಾದ್ರೆ ಹೀಗೆ ಜೀವಂತವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಿನಗೆ ಏನು ಬೇಕು ಅದು ಕೇಳು, ಎಲ್ಲ ನೀನು ಕೊಡ್ತೀನಿ, ಆದರೂ ನೀನು ಹಿಂತಿರುಗಿ ಹೋಗು ಅಂತ ಹೇಳ್ತಾನೆ. ಆವಾಗ ನಚಿಕೇತ ಭಾಳ ಜ್ಞಾನಿ ಇರ್ತಾನೆ. ಆಗ ಹೇಳ್ತಾನೆ, ಇಲ್ಲ ನನ್ನ ಅಪ್ಪ ನಿನಗೊಂದು ಸಲ ದಾನ ಮಾಡೇನಂದ್ರೆ ನಾನು ನಿನ್ನ ಜೊತೆನೇ ಬರ್ತೀನಿ, ಅದಕ್ಕೆ ನೀ ಏನು ಹೇಳಿದರೂ ನಾನು ವಾಪಸ್ ಹೋಗಲ್ಲ ಅಂತ ಹೇಳ್ತಾನೆ. ಕೊನೆಗೆ ಎಷ್ಟೆಲ್ಲ ಆಸೆ ತೋರಿಸ್ತಾನೆ, ನಿನಗೆ ಬೇಕಾಗಿದ್ದು ಸಂಪತ್ತು ಕೊಡ್ತೀನಿ, ಅಧಿಕಾರ ಕೊಡ್ತೀನಿ, ಇಡೀ ರಾಜ್ಯ ಕೊಡ್ತೀನಿ, ಏನೆಲ್ಲ ಕೇಳು ಕೊಡ್ತೀನಿ, ನೀನು ವಾಪಸ್ ಹೋಗು ಅಂತಾನೆ. ಆವಾಗ ನಚಿಕೇತ ಜಿದ್ದು ಮಾಡ್ತಾನೆ, ನಾನು ವಾಪಸ್ ಹೋಗಲ್ಲ, ನಾನು ಯಾವಾಗ ವಾಪಸ್ ಹೋಗ್ತೀನಿ ಅಂದರೆ ನನ್ನ ಒಂದು ಆಸೆ ನೀನು ಈಡೇರಿಸಬೇಕು, ಆವಾಗ ಮಾತ್ರ ನಾ ಹೋಗ್ತೀನಿ ಅಂದಾಗ ಏನು ಕೇಳು ಅಂತಾನೆ. ಅವಾಗ ನಚಿಕೇತ ಹೇಳ್ತಾನೆ, ನನಗೆ ಆತ್ಮವಿದ್ಯೆ ಕಲಿಸ್ಕೊಡು ಅಂತ ಹೇಳ್ತಾನೆ. ಈ ಆತ್ಮವಿದ್ಯೆ ಕಲಿಸ್ಕೊಡು ನಾನು ಹೋಗ್ತೀನಿ ಅಂದಾಗ ಯಮ ಹೇಳ್ತಾನೆ, ನೀನು ಬಹಳ ಸಣ್ಣ ಬಾಲಕ ಇದ್ದಿ,
ಈ ಒಂದು ಆತ್ಮವಿದ್ಯೆ ತಿಳಿತಕ್ಕಂಥ ವಯಸ್ಸು ನಿನ್ನದಲ್ಲ, ಅದಕ್ಕೆ ನೀನು ಈಗ ಕೇಳಬೇಡ ಅಂತ ಹೇಳ್ತಾನೆ. ಅವಾಗ ನಚಿಕೇತ ಹೇಳ್ತಾನೆ, ಇಲ್ಲ, ಆ ಆತ್ಮವಿದ್ಯೆ ನನಗೆ ನೀನು ಕಲಿಸಲೇಬೇಕು, ಯಾಕಂದರೆ ಇದು ನಿನಗೆ ಮಾತ್ರ ಕಲಿಸ್ಲಿಕ್ಕೆ ಸಾಧ್ಯ ಅದ, ಅದಕ್ಕೆ ನೀನು ನನಗೆ ಕಲಿಸಲೇಬೇಕು ಅಂತ ಪಣ ತೊಡ್ತಾ ಇದ್ದಾನೆ. ಎಷ್ಟು ಕೇವಲ ಒಂದು 8 ವರ್ಷದ ಬಾಲಕ ಆತ್ಮವಿದ್ಯೆ ಅರಿಬೇಕು. ತಾನು ಆತ್ಮವಿದ್ಯೆ ಅಂದರೆ ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗಬೇಕಾಗಿದೆ, ನಾನು ಇರ್ತಕ್ಕಂಥದ್ದು ಏನು, ನನ್ನ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದೇ ಆತ್ಮವಿದ್ಯೆ. ಈ ಆತ್ಮವಿದ್ಯೆ ನನಗೆ ಕಲಿಸು ಅಂತ ಅವನು ಯಮನಿಗೆ ದುಂಬಾಲು ಬಿದ್ದು ಕೇಳ್ತಾ ಇದ್ದಾನೆ. ನೋಡಿ, ಕೇವಲ 8 ವರ್ಷದ ಮಗುವಿಗೆ ತಾನು ಏನು ಅಂತಕ್ಕಂಥದ್ದು ಅರಿಯುವ ಜ್ಞಾನ ಹಂಬಲ ಅವನಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇಷ್ಟೆಲ್ಲ ವಯಸ್ಸಾದರೂ ಸಹ ತಾನೇನು ಅಂತಕ್ಕಂಥದ್ದು ಅರಿವು ಇರಲಾರ್ದೇ ಇನ್ನಿಷ್ಟು ಭೋಗಿಸಬೇಕು ಭೋಗಿಸಬೇಕು, ಎಷ್ಟು ಭೋಗಿಸಿದರೂ ಸಾಲದೆ ತನ್ನ ಮಗನ ಆಯುಷ್ಯಕ್ಕೆ ಇರತಕ್ಕಂಥ ಯಯಾತಿ ಒಂದು ಕಡೆ, ನಚಿಕೇತ ಒಂದು ಕಡೆ. ಈ ರೀತಿ ಇದು ಆಸೆ ಬಿಟ್ಟು ತನ್ನನ್ನು ತಾನು ಅರಿತಕ್ಕಂಥದ್ದು ಏನದನ, ಇದು ಅರಿವದ, ಇದುವೇ ಜ್ಞಾನ ಅದ. ಅದಕ್ಕೆ ನಚಿಕೇತ ನಿಜವಾಗಲೂ ವಯಸ್ಸಿನಲ್ಲಿ ಚಿಕ್ಕವನಿದ್ದರೂ ಅರಿವಿನಲ್ಲಿ ದೊಡ್ಡವನಾಗ್ತಾನೆ. ಏಯಾಯ್ತಿ ವಯಸ್ಸಿನಲ್ಲಿ ದೊಡ್ಡವನಿದ್ದರೂ ಅವನು ಜ್ಞಾನದಲ್ಲಿ ಭಾಳ ಸಣ್ಣವನಾಗಿಬಿಡ್ತಾ ಇದ್ದಾನೆ. ಅದೇ ರೀತಿ ಅಕ್ಕ ಮಹಾದೇವಿ ತಾಯಿ ಸಹ ವಯಸ್ಸಿನಲ್ಲಿ ಭಾಳ ಸಣ್ಣವಳು, ಭಾಳ ಕಿರಿಯಳು, ಆದರೂ ಸಹ ಜ್ಞಾನದಲ್ಲಿ ಅನುಭವದಲ್ಲಿ ಇಷ್ಟೊಂದು ಎತ್ತರಕ್ಕೆ ಏರಿದಾಳೆ ಅಂದರೆ ಅವಳ ಎತ್ತರಕ್ಕೆ ಏರ್ತಕ್ಕಂಥ ಸಾಮರ್ಥ್ಯ ಇನ್ನಿಗೂ ಯಾರಿಗೂ ಸಾಧ್ಯ ಆಗ್ತಾಯಿಲ್ಲ. ಅಂತಹ ಒಂದು ಉನ್ನತ ಮಟ್ಟಕ್ಕೆ ಏರಿರ್ತಕ್ಕಂಥ ಮಹಾದೇವಿ ತಾಯಿಯ ಜೀವನ. ಅದಕ್ಕಿಂತಲೇ ಸಿದ್ದರಾಮೇಶ್ವರರು ಮಹಾದೇವಿ ತಾಯಿ ಬಗ್ಗೆ ಎಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಹೌದೌದು, ಮತ್ತೇನು, ಮರಿಹಿಂಗೆ ಹಿರಿದು ಕಿರಿದು ಉಂಟಲ್ಲದೆ ಅರಿವಿಂಗೆ ಹಿರಿದು ಕಿರಿದು ಉಂಟೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಮರವಿಗೆ ಹಿರಿದು ಕಿರಿದು ಅಂತಕ್ಕಂಥದ್ದೇ ವಿನಃ ಅರಿವಿಂಗೆ ಹಿರಿದು ಕಿರಿದು ಅಂತಕ್ಕಂತಹ ಭೇದ ಇಲ್ಲ. ಅದಕ್ಕೆ ಅರಿವು ಯಾರಲ್ಲಿದೆಯೋ ಅವರೇ ನಿಜವಾಗಲೂ ಹಿರಿಯರು. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ಎಷ್ಟು ಸಣ್ಣ ವಯಸ್ಸಿನಲ್ಲೂ ಸಹ ತನ್ನ ಒಂದು 12-13 ವರ್ಷ ವಯಸ್ಸಿನಲ್ಲಿ, ತನ್ನ ಯೌವನ ವಯಸ್ಸಿನಲ್ಲಿ ಸಹ ಯಾವುದೇ ಆಕರ್ಷಣೆಗೆ ಒಳಗಾಗಲಾರ್ದೇನೆ, ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಲಾರ್ದೇ ಎಲ್ಲವನ್ನು ಧಿಕ್ಕರಿಸಿ ಆಕೆ ಅನುಭವದ ಪಥದಲ್ಲಿ ನಡೀತಾ ಇದ್ದಾಳೆ ಎಂದು ಇಲ್ಲಿಯವರೆಗೆ ಹೆಣ್ಣು ಮಕ್ಕಳು ತುಳಿಯದೇ ಇರತಕ್ಕಂಥ ಒಂದು ದಿಟ್ಟ ಹೆಜ್ಜೆ ಮಹಾದೇವಿ ತಾಯಿ ತುಳಿತಾ ಇದ್ದಾಳೆ. ಎಲ್ಲಿ ಹೆಣ್ಣು ಮಕ್ಕಳು ಕೇವಲ 4 ಗೋಡೆಯಲ್ಲಿ ಬಂಧಿತರಾಗಿರಬೇಕು, ಕೇವಲ ಆಕೆಯ ಸ್ಥಾನ ಹೆರಿಗೆ ಮನೆ ಅಡುಗೆ ಮನೆಗಷ್ಟೇ ಸೀಮಿತ ಅಂತ ಏನು ಒಂದು ಕಟ್ಟುಪಾಡುಗಳಿದ್ದವು, ಏನು ರೂಢಿಯಲ್ಲಿತ್ತೋ ಅಂಥದ್ದನ್ನೆಲ್ಲ ಧಿಕ್ಕರಿಸಿ ಮಹಾದೇವಿ ತಾಯಿ ತನ್ನ ಒಂದು ಸಣ್ಣ ವಯಸ್ಸಿನಲ್ಲಿ, ಯೌವನದ ವಯಸ್ಸಿನಲ್ಲಿ ಎಲ್ಲ ಆಕರ್ಷಣೆಗಳೆಲ್ಲ ಧಿಕ್ಕರಿಸಿ ವೈರಾಗ್ಯದ ಒಂದು ದಾರಿಯನ್ನು ತುಳಿತಾ ಇದ್ದಾಳೆ. ಎಂತಹ ವೈರಾಗ್ಯನಿದೆ ಅಕ್ಕ ಮಹಾದೇವಿ ತಾಯಿ, ಎಂತಹ ವೈರಾಗ್ಯದ ಕುಂಡ ಅಂದರೆ ಆಕೆ ವೈರಾಗ್ಯದ ಬೆಂಕಿ, ನಿಗಿನಿಗಿ ಬೆಳಗತಕ್ಕಂತಹ, ನಿಗಿನಿಗಿ ಉರಿತಕ್ಕಂತಹ ಒಂದು ವೈರಾಗ್ಯದ ಬೆಂಕಿ. ಆ ಬೆಂಕಿಗೆ ಯಾರೂ ಮುಟ್ಲಿಕ್ಕೆ ಸಾಧ್ಯನೇ ಆಗದೇ ಇರತಕ್ಕಂಥ ಒಂದು ವೈರಾಗ್ಯದ ಕಣಿ ಅಕ್ಕ ಮಹಾದೇವಿ ತಾಯಿಯ ಜೀವನ. ಇಂತಹ ಅಕ್ಕ ಮಹಾದೇವಿ ತಾಯಿ ಎಷ್ಟೊಂದು ಜಗತ್ತಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾಳೆ, ಸ್ತ್ರೀಯರಲ್ಲಿ ಎಂಥ ಆತ್ಮವಿಶ್ವಾಸವನ್ನು ತುಂಬ್ತಾ ಇದ್ದಾಳೆ. ನಾನು ಅಬಲೆಯಲ್ಲ, ನಾನು ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆ ಮಾಡಬಹುದು ಅಂತಕ್ಕಂಥದ್ದನ್ನು ಮಹಾದೇವಿ ತಾಯಿ ತನ್ನ ಜೀವನದಲ್ಲಿ ಮಾಡಿ ತೋರಿಸ್ತಾ ಇದ್ದಾಳೆ. ಸಾಮಾನ್ಯ ಅಲ್ಲ ಅಕ್ಕ ಮಹಾದೇವಿ ತಾಯಿ ಜೀವನ, ಶಾಂತವಾಗಿ ಹರಿಯುವಂಥ ಸರೋವರ ಅಲ್ಲ ಮಹಾದೇವಿ ತಾಯಿಯ ಜೀವನ, ಅದು ಧುಮ್ಮಿಕ್ಕುವ ಜಲಧಾರೆ, ಧುಮ್ಮಿಕ್ಕುವ ಒಂದು ಜಲಪಾತ ಮಹಾದೇವಿ ತಾಯಿಯ ಜೀವನ. ಆಕೆ ನಡೆದ ನಡೆ ಹೂವಿನ ಹಾಸಿಗೆಯಲ್ಲ, ಆಕೆ ನಡೆದ ಹೆಜ್ಜೆ, ಆಕೆ ಇಟ್ಟ ಹೆಜ್ಜೆ ಎಲ್ಲ ಮುಳ್ಳು ಕಲ್ಲಿನ ದಾರಿಗಳು. ಯಾಕೆ ಅಂದರೆ ಸಮಾಜದಲ್ಲಿ ಇಲ್ಲಿಯವರೆಗೆ ಹೆಣ್ಣು ಮಕ್ಕಳು ಯಾರು ಕನಸಿನಲ್ಲೂ ಸಹ ತುಳಿಯದೇ ಇರತಕ್ಕಂಥ ಒಂದು ವೈರಾಗ್ಯದ ದಾರಿ ಮಹಾದೇವಿ ತಾಯಿ ತುಳಿದಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಮಹಾದೇವಿ ತಾಯಿ ಹುಟ್ಟಿದ್ದು, ಅವಳ ಜೀವನ, ಅವಳ ಸಂದೇಶಗಳನ್ನು ಬಗ್ಗೆ ನಾವು ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಯಾಕಂದರೆ ಮಹಾದೇವಿ ತಾಯಿಯ ಜೀವನ ಅದು ಸಾಗರದಿದ್ದಂಗೆ, 1 ದಿವಸ 2 ದಿವಸ 1 ತಿಂಗಳಲ್ಲಿ ಅದು ಕೇಳಿ ತಿಳಿತಕ್ಕಂಥ ಜೀವನ ಅಲ್ಲ, ಅದು ಅನುಭವಿಸಿಯೇ ನಾವು ತಿಳಿತಕ್ಕಂಥದ್ದು. ಅಂತ ಮಹಾದೇವಿ ತಾಯಿ ಹುಟ್ಟಿರುವುದೆಲ್ಲಿ, ಆಕೆಯ ತಂದೆ ತಾಯಿಗಳು ಯಾರು, ಇದನ್ನೆಲ್ಲ ಸ್ವಲ್ಪ ನಾವು ಇವತ್ತು ನೋಡೋಣ. ಮಹಾದೇವಿ ತಾಯಿ ಹುಟ್ಟಿರುವುದು ಶಿವಮೊಗ್ಗ ಜಿಲ್ಲೆಯ
ಒಂದು ಉಡುತಡಿಯ ಗ್ರಾಮದಲ್ಲಿ. ಅಲ್ಲಿ ಶಿವಭಕ್ತ ದಂಪತಿಗಳಾಗಿರ್ತಕ್ಕಂಥ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ತಾಯಿ ಅವರು ಶ್ರೇಷ್ಠ ವ್ಯಾಪಾರಸ್ಥರಿರ್ತಾರೆ, ಬಹಳ ಸಜ್ಜನ ಸ್ವಭಾವದವರಾಗಿರ್ತಾರೆ, ಅಷ್ಟೇ ದೈವಿ ಭಕ್ತರಾಗಿರ್ತಾರೆ. ಅಂಥ ಓಂಕಾರ ಶೆಟ್ಟಿ ಯಾವಾಗಲೂ ಆಧ್ಯಾತ್ಮ ಚಿಂತನೆಯಲ್ಲಿ ಮಗ್ನರಾಗಿರ್ತಕ್ಕಂಥವರು, ಅಷ್ಟೇ ಬಹಳ ಮೃದು ಸ್ವಭಾವದವರು, ಸಾತ್ವಿಕ ಸ್ವಭಾವದ ದಂಪತಿಗಳಿರ್ತಾರೆ ಲಿಂಗಮ್ಮ ತಾಯಿ ಮತ್ತು ಓಂಕಾರ ಶೆಟ್ಟಿ. ಎಲ್ಲ ಇರ್ತದೆ ಅವರಿಗೆ, ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತು, ಆಸ್ತಿ, ಅಂತಸ್ತು, ಹೆಸರು, ಕೀರ್ತಿ, ವಾರ್ತೆ ಎಲ್ಲ ಅವರಿಗಿರ್ತದೆ. ಆದರೆ ಅವ್ರಿಗೆ ಒಂದೇ ಒಂದು ಕೊರಗಿರ್ತದೆ, ಅವ್ರಿಗೆ ಒಂದೇ ಒಂದು ಕೊರತೆ ಇರ್ತದೆ. ಏನು ಕೊರಗಿರ್ತದಂದರೆ, ಮದುವೆಯಾಗಿ ಬಹಳ ವರ್ಷಗಳಾಗಿರ್ತವ, ತನ್ನ ವಂಶ ಬೆಳಗುವ ಕುಡಿ ಇಲ್ಲ ಅಂತಕ್ಕಂಥ ಒಂದು ಕೊರಗು ಸದಾ ಅವ್ರ ಮನಸ್ಸಿನಲ್ಲಿ ಅದು ಕೊರೀತಾ ಇರ್ತದೆ. ಓಂಕಾರ ಶೆಟ್ಟಿಕ್ಕಿಂತನೂ ಲಿಂಗಮ್ಮ ತಾಯಿ ಹೃದಯ ತನಗೆ ಒಂದು ಮಗು ಆಗಬೇಕು ಅಂತ ತಿಳ್ಕೊಂಡು ಭಾಳ ಹಂಬಲಿಸ್ತಿರ್ತಾಳೆ. ಯಾಕೆ ಅಂದರೆ ಸಮಾಜದಲ್ಲಿ ಮಕ್ಕಳಾಗದೇ ಇರೋರಿಗೆ ಎಷ್ಟೊಂದು ನಿಕೃಷ್ಟವಾಗಿ ನೋಡ್ತಾ ಇದ್ದಾರೆ, ಅವರಿಗೆ ಎಷ್ಟೊಂದು ಅಪಮಾನಗಳು ಮಾಡ್ತಾ ಇದ್ದಾರೆ, ಅವರಿಗೆ ಎಷ್ಟೊಂದು ಅವಹೇಳನಗಳು ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಿಗೆ ನೋವಾಗ್ತಕ್ಕಂಥ ಮಾತುಗಳು ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದಾರೆ, ಅದನ್ನು ಲಿಂಗಮ್ಮ ತಾಯಿ ಅನುಭವಿಸಿರ್ತಾಳೆ. ಅದಕ್ಕೆ ಆಕೆಗೆ ಬಹಳ ಹಂಬಲ ಇರ್ತದೆ, ತನಗೊಂದು ಮಗುವಾಗಬೇಕು, ತನ್ನ ವಂಶ ಬೆಳಗಬೇಕು, ತನ್ನ ಬರಡು ಅಂತಕ್ಕಂಥ ಹೆಸರು ಹೋಗಿ ತನಗೆ ತಾಯಿತನದ ಒಂದು ಸುಖ ಕೊಡಬೇಕು, ಅಂತಹ ಒಂದು ಮಗು ಬೇಕು ಅಂತ ಹಗಲಿರುಳು ಹಂಬಲಿಸ್ತಾ ಇರ್ತಾಳೆ. ಇಷ್ಟೊಂದು ಹಂಬಲಿಸ್ತಾ ಇರ್ತಾಳೆ ಅಂದರೆ ಯಾವಾಗಲೂ ತನಗೆ ಒಂದು ಮಗು ಬೇಕು ಅಂತಿಳ್ಕೊಂಡು ಅದರ ಚಿಂತನೆಯಲ್ಲೇ ಇರ್ತಾಳೆ. ಎಷ್ಟು ಓಂಕಾರ ಶೆಟ್ಟಿ ಆಕೆಗೆ ಸಾಂತ್ವನ ಹೇಳ್ತಿರ್ತಾಳೆ, ಎಷ್ಟು ಸಾಂತ್ವನ ಹೇಳಿದ್ರೂ ಸಹ ಲಿಂಗಮ್ಮ ತಾಯಿ ಆ ಸಾಂತ್ವನದ ಮಾತು ಆ ಒಂದು ತಾಯಿ ಹೃದಯಕ್ಕೆ ಬೀಳಲ್ಲ. ತಾಯಿಗೆ ಯಾವಾಗ ತೃಪ್ತಿ ಆಗ್ತದೆ ಅಂದ್ರೆ ತನ್ನ ಮಡಿಲಲ್ಲಿ ಒಂದು ಮಗು ಬಂದು ಅದಕ್ಕೆ ಮುದ್ದಾಡಿಸಿ ಅದಕ್ಕೆ ಅಪ್ಪುಕೊಂಡು ಎತ್ತುಕೊಂಡಾಗ ಮಾತ್ರ ತನ್ನ ತಾಯಿತನದ ಪ್ರೀತಿಯಲ್ಲಿ ತೃಪ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ತಾಯಿತನದ ತೃಪ್ತಿಗಾಗಿ ಲಿಂಗಮ್ಮ ತಾಯಿ ಬಹಳ ಹಂಬಲಿಸ್ತಿರ್ತಾಳೆ. ಆಕೆ ಒಂದು ಸಲ ಯಾವುದೋ ಒಬ್ಬರ ಅಕ್ಕಪಕ್ಕದ ಮನೆಗೆ ಒಂದು ನಾಮಕರಣ ಸಮಾರಂಭಕ್ಕೆ ಹೋಗಿರ್ತಾಳೆ. ಯಾಕೆಂದರೆ ನಮ್ಮ ಸಮಾಜದಲ್ಲಿ ಎಂಥ ರೂಢಿಗಳಿದ್ದಾವೆ, ಎಷ್ಟು ನೋವು ಕೊಡ್ತಕ್ಕಂಥ ಒಂದು ರೂಢಿ ಮಾಡ್ಕೊಂಡು ಬಿಟ್ಟಿವಿ ಅಂದರೆ ನೋಡ್ತಾ ಇದ್ದೀವಿ. ಲಿಂಗಮ್ಮ ತಾಯಿ ಅವಳು ಒಂದು ತೊಟ್ಟಿಲು ಕಾರ್ಯಕ್ರಮ ಇರ್ತದೆ, ತೊಟ್ಟಿಲು ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಸಡಗರದಿಂದ ಅದಕ್ಕೆಲ್ಲ ಮುಯಿ ತಗೊಂಡು ಹೋಗ್ತಾಳೆ. ಆ ಒಂದು ತೊಟ್ಟಿಲು ಸಮಾರಂಭದಲ್ಲಿ ಭಾಗಿಯಾಗಿ ತಾನು ಪ್ರೀತಿಯಿಂದ ಆ ಮಗುವಿಗೆ ಎತ್ಕೊಳ್ಬೇಕು ಅಂತ ತಿಳ್ಕೊಂಡು ಆ ಮಗುವಿಗೆ ಮುಟ್ಲಿಕ್ಕೆ ಹೋಗ್ತಾಳೆ. ಯಾವಾಗ ಲಿಂಗಮ್ಮ ತಾಯಿ ತೊಟ್ಲ ಹತ್ರ ಮಗುವಿಗೆ ಮುಟ್ಟಬೇಕು ಅಂತ ಹೋಗ್ತಾಳೋ, ದೂರದಿಂದ ಒಬ್ಬ ಅಜ್ಜಿ ಹೇಳ್ತಾಳೆ, ನೋಡು ಆಕೆ ಬಂಜೆ, ಆಕೆಗೆ ಮಕ್ಕಳಾಗಿಲ್ಲ, ಅದಕ್ಕೆ ಆಕಿನ ಕೈ ಮಗುವಿಗೆ ತಟ್ಟಿಸಬೇಡ್ರಿ, ಆಕಿನ ನೆರಳು ಮಗನ ಮೇಲೆ ಬೀಳಬಾರ್ದು, ಆಕೆಗೆ ಮಗುವಿನ ಎತ್ಕೊಳ್ಳಕ್ಕೆ ಕೊಡಬೇಡ್ರಿ ಅಂತ ತಿಳ್ಕೊಂಡು ಒಬ್ಬ ಅಜ್ಜಿ ದೂರದಿಂದನೇ ಕೂಗ್ತಾಳೆ. ಈ ಮಾತು ಆಕೆ ಲಿಂಗಮ್ಮ ತಾಯಿ ಕಿವಿಗೆ ಬರಸಿಡಲು ಬಡ್ದಂಗೆ ಆಕೆಗೆ ಕೇಳಿಸ್ತದೆ. ಒಂದೇ ಸಲಕ್ಕೆ ದಡ 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 ಅಳತಾ ಮನೆಗೆ ಬಂದು ಬಿಡ್ತಾಳೆ. ಅಳತಾ ಮನೆಗೆ ಬಂದು ಒಂದು ಕಡೆ ಮಂಚದ ಮೇಲೆ ಬಿದ್ದು ರೋಧಿಸ್ತಿರ್ತಾಳೆ. ಅಲ್ಲಿ ಅಷ್ಟೊತ್ತಿಗೆ ಓಂಕಾರ ಶೆಟ್ಟಿ ಬರ್ತಾರೆ ಮನೆಗೆ. ಬಂದು ಕೇಳ್ತಾರೆ, ಏನಾಯಿತು ಲಿಂಗ, ಯಾಕೆ ಇಷ್ಟೊಂದು ಅಳ್ತಾ ಇದ್ದೀಯಾ, ಯಾಕೆ ಇಷ್ಟೊಂದು ದುಃಖ ಪಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಕೇಳಿದಾಗ ಲಿಂಗಮ್ಮ ತಾಯಿ ಹೇಳ್ತಾ ಇದ್ದಾಳೆ, ಏನು ಹೇಳಿ ನನ್ನ ನೋವು, ಏನು ತೋಡ್ಕೊಳ್ಳಿ ನನ್ನ ದುಃಖ ಅಂತ ತಿಳ್ಕೊಂಡು ಮತ್ತೆ ರೋಧಿಸ್ತಾನೇ ಇರ್ತಾಳೆ. ಆವಾಗ ಮತ್ತೆ ಓಂಕಾರ ಶೆಟ್ಟಿ ಕೇಳ್ತಾರೆ, ಏನಾಯಿತು ಅಂದಾಗ ನಡೆದಿರ್ತಕ್ಕಂಥ ಎಲ್ಲ ಘಟನೆ ಹೇಳ್ತಾಳೆ. ಘಟನೆ ಹೇಳಿ ಹೇಳ್ತಾಳೆ, ನಮಗೊಂದು ಮಗುವಾಗಬೇಕು, ಎಷ್ಟೊಂದು ಜನ ಎಷ್ಟು ಮಾತಾಡ್ತಾ ಇದ್ದಾರೆ, ಹೆಂಗೆ ಚುಚ್ಚಿ ಚುಚ್ಚಿ ನನಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ತಿಳ್ಕೊಂಡು ಆಕೆ ಮತ್ತೆ ದುಃಖ ಪಡ್ತಾ ಇದ್ದಾಳೆ, ಮತ್ತೆ ಅಳ್ತಾ ಇದ್ದಾಳೆ. ಓಂಕಾರ ಶೆಟ್ಟಿ ಆಕೆಗೆ ಸಾಂತ್ವನ ಹೇಳ್ತಾರೆ, ನೋಡು ನಮಗೆ ಮಕ್ಕಳಾಗಲಿಲ್ಲ ಅಂದರೂ ಏನಿಲ್ಲ, ನಮ್ಮ ಜೀವನ ಆನಂದದ ಸಾಗರ ಅದ, ಯಾರ ಮಾತು ನೀನು ತಲೆಗೆ ಹಾಕೋಬೇಡ ಅಂತ ಹೇಳಿದ್ರೆ ಸಹ ಆಕೆ ಲಿಂಗಮ್ಮ ತಾಯಿ ಮನಸ್ಸು ಕೇಳಲ್ಲ.
ಹೇಳ್ತಾಳೆ ಲಿಂಗಮ್ಮ ತಾಯಿ, ನೋಡು ನೀವು ಇಷ್ಟೆಲ್ಲ ಹೇಳ್ತೀರಿ, ಇಷ್ಟೆಲ್ಲ ಓದ್ತೀರಿ, ಇಷ್ಟೆಲ್ಲ ಸಾಧನೆ ಮಾಡ್ತೀರಿ, ಆದ್ರೆ ನಮ್ಮ ಧರ್ಮಶಾಸ್ತ್ರಗಳು ಏನು ಹೇಳ್ತಾವ, ಮಕ್ಕಳಾಗದೇ ಇರೋರಿಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾವ. ಮತ್ತು ನಮಗೆ ಮಕ್ಕಳೇ ಇಲ್ಲ ಅಂದ್ರೆ ನಮಗೆ ಮುಕ್ತಿ ಹೇಗೆ ಪಡೀಲಿಕ್ಕೆ ಸಾಧ್ಯ ಅದ? ಅದಕ್ಕೆ ಮುಕ್ತಿ ಪಡಿಬೇಕಾದ್ರೆ ನಮಗೆ ಮಕ್ಕಳಾಗಬೇಕು ಅಂತ ಧರ್ಮಶಾಸ್ತ್ರಗಳು ಹೇಳ್ತಾವಲ್ಲ ಅಂತ ಕೇಳ್ತಾಳೆ ಆಕೆ ಮುಕ್ತ ಭಾವದಿಂದ. ಅವಾಗ ಲಿಂಗ ಓಂಕಾರ ಶೆಟ್ಟಿ ಹೇಳ್ತಾರೆ, ಹುಚ್ಚಿ ಮಕ್ಕಳಾಗದೇ ಇದ್ದರೆ ಮುಕ್ತಿ ಇಲ್ಲ ಅಂದರೆ ಹಂದಿಗೆ ನೋಡು 16 ಮಕ್ಕಳು ಇರ್ತಾವೆ, ಪ್ರಾಣಿಗಳಿಗೆ ನೋಡು ಎಷ್ಟು ಮಕ್ಕಳು ಹಡಿತಾವೆ, ನಾಯಿಗೆ ನೋಡು ಎಷ್ಟು ಮಕ್ಕಳು ಹುಡ್ತಾವೆ, ಆದರೆ ಅವಕ್ಕೆಲ್ಲ ಮುಕ್ತಿ ಪಡೆದಾವೇನು, ಅವಕ್ಕೆಲ್ಲ ಮುಕ್ತಿ ಹೊಂದೇವೇನು? ಅದು ಹಾಗಲ್ಲ. ಮುಕ್ತಿ ಅಂದರೆ ಏನು, ಮಕ್ಕಳಂದರೆ ಏನು, ಮಕ್ಕಳಾಗದೆ ಮುಕ್ತಿ ಇಲ್ಲ ಅಂದರೆ ಅರ್ಥ ಏನು ಅಂದರೆ ಮಕ್ಕಳಂತೆ ನಾವಾಗಬೇಕು, ಮಕ್ಕಳ ಮನಸ್ಸಿನಂಗೆ ನಮ್ಮ ಮನಸ್ಸಾಗಬೇಕು, ಮಕ್ಕಳಂಗೆ ಮುಗ್ಧ ಭಾವ ನಮ್ಮದಾಗಬೇಕು, ಮಕ್ಕಳಂಗೆ ನಾವಾಗದೇ ಇದ್ದರೆ ನಮಗೆ ಮುಕ್ತಿ ಇಲ್ಲ, ವಿನಃ ನಮಗೆ ಮಕ್ಕಳಾಗದೇ ಇದ್ದರೆ ಮುಕ್ತಿ ಇಲ್ಲ ಅಂತಕ್ಕಂಥದ್ದಲ್ಲ. ಅದಕ್ಕೆ ನಾವು ಮೊದಲು ಮಕ್ಕಳಾಗಬೇಕು, ನಾವು ಮಗುವಿನಂತಹ ಮನಸ್ಸಿರಬೇಕು. ಮಗುವಿನಲ್ಲಿ ಎಂಥ ಒಂದು ಮನಸ್ಸಿರ್ತದೆ ನೋಡಿ, ಮಗುವಿನಿಗೆ ಯಾವುದೂ ಭೇದ ಇಲ್ಲ, ಕಳ್ಳ ಅಂತಕ್ಕಂಥ ಭೇದ ಇಲ್ಲ, ಕೊಲೆಗಡಕ ಅಂತಕ್ಕಂಥ ಭೇದ ಇಲ್ಲ, ಇವರು ನನ್ನ ತಾಯಿ ನನ್ನ ತಂದೆ ನಮ್ಮವರು ಅಂತಕ್ಕಂಥ ಭೇದ ಇಲ್ಲ. ಯಾರು ಇದ್ದರೂ ಸಹ ಅವ್ರ ಮುಖ ನೋಡಿ ಅದು ನಗುತ್ತದೆ, ಅವ್ರಿಗೆ ನೋಡಿ ಅದು ಖುಷಿ ಪಡ್ತದೆ. ಅದಕ್ಕೆ ಮಗುವಿನಲ್ಲಿ ಯಾವುದೂ ಭೇದ ಇಲ್ಲ, ನನ್ನವರು ತನ್ನವರು ಅಂತ ಭೇದ ಇಲ್ಲ, ಜ್ಞಾನಿ ಅಜ್ಞಾನಿ ಅಂತಕ್ಕಂಥ ಭೇದ ಇಲ್ಲ, ಶ್ರೀಮಂತ ಬಡವ ಅಂತಕ್ಕಂಥ ಯಾವುದೂ ಭೇದ ಇಲ್ಲ, ಹೆಣ್ಣು ಗಂಡು ಯಾವುದೂ ಆ ಮಗುವಿಗೆ ಭೇದ ಇಲ್ಲ. ಆ ಒಂದು ಮನಸ್ಸು ನಮ್ಮದಾಗಬೇಕು. ನಮ್ಮಲ್ಲಿ ಗಂಡು ಹೆಣ್ಣು ಅಂತಕ್ಕಂಥ ಭೇದ ಇಲ್ಲ, ಒಳಗೆ ಏನು ಆತ್ಮಸ್ವರೂಪದ ಎಲ್ಲರಿಗೂ ಒಂದೇ, ಈ ಭೇದನೂ ಹೋಗಬೇಕು. ಶ್ರೀಮಂತ ಬಡವ ಅಂತಕ್ಕಂಥದ್ದು ಇರಬಾರ್ದು ನನ್ನಲ್ಲಿ, ಅವರು ನಮ್ಮವರು ಇವರು ಹೊರಗಿನವರು ಆ ಜಾತಿ ಈ ಜಾತಿ ಆ ಧರ್ಮ ಈ ಕುಲ ಯಾವ ಭೇದ ಎಣಿಸದೆ ಎಲ್ಲರೂ ನಮ್ಮವರೇ ಅಂತ ಯಾವಾಗ ನಮ್ಮ ಮನಸ್ಥಿತಿ ಬರ್ತದೋ ಅದು ನಿಜವಾಗಲೂ ಮಗುವಿನ ಮನಸ್ಸು. ಇಂಥ ಸ್ಥಿತಿ ಬಂದಾಗ ಮಾತ್ರ ನಮಗೆ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಇದೆ, ವಿನಃ ನಮಗೆ ಮಕ್ಕಳಾಗದೇ ಇದ್ರೆ ಮುಕ್ತಿ ಇಲ್ಲ ಅನ್ನುವುದು ಅದು ಮೂಢ ಆಚಾರ. ಅದಕ್ಕೆ ನೀನು ಇದನ್ನು ತಲೆಗೆ ಹಾಕ್ಕೋಬೇಡ, ಮೊದಲು ನಾವು ಮಕ್ಕಳಂಕೆ ಆಗೋಣ, ಮಕ್ಕಳ ಮನಸ್ಸು ನಮ್ಮದು ಆಗುವಂಥ ಒಂದು ಸಾಧನೆ ನಾವು ಮಾಡೋಣ ಅಂತ ತಿಳ್ಕೊಂಡು ಓಂಕಾರ ಶೆಟ್ಟಿ ಎಷ್ಟೊಂದು ಪರಿಪರಿಯಾಗಿ ಆಕೆಗೆ ಸಾಂತ್ವನ ಹೇಳ್ತಾರೆ. ಅದು ಅವತ್ತು ಒಂದು ಸ್ವಲ್ಪ ಹೊತ್ತಿಗಾಕಿ ಸಾಂತ್ವನ ಪಡ್ಕೊಂಡ್ರೂ ಸಹ ಮತ್ತೆ ಆಕೆ ಒಳಗಿನ ತಾಯ್ತನದ ಹಂಬಲ ಮತ್ತೆ ಎದ್ದು ಕೂಡ್ತದೆ, ಮತ್ತೆ ದುತ್ತಂತ ಎದುರಿಗೆ ಬರ್ತದೆ. ಯಾವಾಗ ನಾನು ಮಗುವಿಗೆ ಪಡೆದೇನೋ, ಯಾವಾಗ ನನಗೆ ಮಗುವಾಯಿತು, ನನ್ನ ತಾಯ್ತನದ ಹಂಬಲ ಯಾವಾಗ ತೀರ್ತದೋ, ನನ್ನ ವಂಶ ಬೆಳಗುವ ಕುಡಿ ಯಾವಾಗ ಬರ್ತದೋ ಅಂತ ತಿಳ್ಕೊಂಡು ಆಕೆ ಸದಾ ಆ ಒಂದು ಮಗುವಿಗಾಗೆ ಹಂಬಲಿಸ್ತಿರ್ತಾಳೆ. ಇಂಥ ಒಂದು ಮಗುವಾಗಿ ಹಂಬಲಿಸ್ತಾ ಇರಬೇಕಾದ್ರೆ ಆಕೆ ಬಹಳ ದುಃಖ ಪಡ್ತಾ ಇದ್ದಾಗ ಓಂಕಾರ ಶೆಟ್ಟಿ ಹೇಳ್ತಾರೆ, ನೋಡು ನಾನು ಎಷ್ಟು ಹೇಳಿದರೂ ನಿನಗೆ ಸಮಾಧಾನ ಆಗ್ತಾಯಿಲ್ಲ, ನಾನು ಎಷ್ಟು ಹೇಳಿದ್ರು ನಿನಗೆ ಸಾಂತ್ವನ ಆಗ್ತಾಯಿಲ್ಲ, ನಡಿ ನಾವು ಗುರುಗಳ ಹತ್ರ ಹೋಗೋಣ, ಗುರುಗಳ ಒಂದು ಪ್ರೀತಿಯ ಮಾತು ಅವರ ಆಶೀರ್ವಾದದ ನುಡಿ ಕೇಳಿದಾಗ ನಿನಗೇನಾದರೂ ಸಾಂತ್ವನ ಆಗಿತ್ತು, ನಿನಗೇನಾದರೂ ಸಮಾಧಾನ ಆಗಿತ್ತು. ಯಾಕೆಂದರೆ ಭಾಳ ಒಂದು 3-4 ತಿಂಗಳಾಯಿತು ಗುರುಲಿಂಗದೇವರು ಊರು ಬಿಟ್ಟು ಹೊರಗೆ ಪ್ರವಾಸಕ್ಕೆ ಹೋಗಿರ್ತಾರೆ, ಆಗ್ತಾನೆ ಬಂದಿರ್ತಾರೆ, ಅವ್ರ ಭೇಟಿ ಆಗಿ ಅವರೆಲ್ಲ ನಿನ್ನ ದುಃಖ ಎಲ್ಲ ತೋಡ್ಕೊ, ಅವ್ರು ಏನು ಆಶೀರ್ವಾದ ಮಾಡ್ತಾರೋ ಅವರ ಬಾಯಿಂದ ಏನು ಆಶೀರ್ವಾದದ ನುಡಿಗಳು ಬರ್ತವೋ ಅದನ್ನು ಕೇಳಿ ನೀನು ಸಾಂತ್ವನ ಹೊಂದು ನಡಿ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ, ಗುರುಲಿಂಗದೇವರ ಭೇಟಿಗಾಗಿ ಹೋಗ್ತಾರೆ. ಗುರುಲಿಂಗದೇವರ ಭೇಟಿಗಾಗಿ ಹೋಗ್ತಾರೆ. ಇನ್ನೇನು ನಾಳೆ ಹೋಗಬೇಕು ಅಂದರೆ ಬಹಳ ಸಡಗರ ಸಂಭ್ರಮದಿಂದ ಲಿಂಗಮ್ಮ ತಾಯಿ ಗುರುಗಳ ಮೇಲೆ ಅಂದರೆ ಅವ್ರಿಗೆ ಬಹಳ ಭಕ್ತಿ ಬಹಳ ಗೌರವ, ಅಷ್ಟೇ ಒಂದು ಪೂಜ್ಯ ಸ್ಥಾನದಲ್ಲಿರ್ತಕ್ಕಂಥವ್ರು ಗುರುಲಿಂಗದೇವರು. ಅವರ ಒಂದು ವೈಯಕ್ತಿಕ ಜೀವನ ಆಗಲಿ ಸಾಮಾಜಿಕ ಜೀವನ ಆಗಲಿ ಎಲ್ಲವೂ ಒಳ ಹೊರಗೂ ಒಂದೇ ಆಗಿರುವಂಥ ಜೀವನ ಯಾರ್ದಾಗಿತ್ತು ಅಂದರೆ ಗುರು ಆಗಿರ್ತಕ್ಕಂಥ ಗುರುಲಿಂಗದೇವ್ರದ್ದು. ಗುರುಲಿಂಗದೇವರು ಆ ಊರಿಗೆ ಪೂಜ್ಯನೀಯರಾಗಿದ್ದರು, ಎಲ್ಲರೂ ಅವರಿಗೆ ಬಹಳ ಗೌರವ ಕೊಡ್ತಾಯಿದ್ರು, ಅವರಿಗೆ ಬಹಳ ಪೂಜ್ಯತೆ ಭಾವದಿಂದ ಅವರನ್ನು ನೋಡ್ತಾಯಿದ್ರು. ಅಂತ ಗುರುಲಿಂಗದೇವರ ಮಾತು ಅಂದರೆ ಎಲ್ಲರೂ ಆದರಪೂರ್ವಕವಾಗಿ ಅವರ ಮಾತು ಆಲಿಸಿ ಅವರಿಂದ ಆದರ್ಶದ ನುಡಿಗಳನ್ನು ಕೇಳಿ ತಮ್ಮ ಜೀವನದಲ್ಲಿ ಅವರು ಅಳವಡಿಸ್ಕೊಳ್ತಾಯಿದ್ರು.
ಅಂತ ಗುರುಗಳ ದರ್ಶನ ಮಾಡಬೇಕು. ಎಲ್ಲಿಲ್ಲದ ಒಂದು ವಿಶೇಷ ಭಕ್ತಿ ಗುರುಲಿಂಗ ದೇವರ ಮೇಲೆ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ತಾಯಿದು ಇರುತ್ತದೆ. ಅದೇ ಒಂದು ಭಕ್ತಿ ಶ್ರದ್ಧೆ, ಅದೇ ಒಂದು ಗೌರವ, ವಿಶೇಷವಾದ ಗೌರವ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ತಾಯಿ ಮೇಲೆ ಗುರುಲಿಂಗ ದೇವ್ರದ್ದು ಇರ್ತದೆ. ಗುರುಲಿಂಗ ದೇವರು ಭೇಟಿಗೆ ದಂಪತಿಗಳಿಬ್ಬರು ಬಹಳ ಸಡಗರದ ಸಂಭ್ರಮದಿಂದ ಎಷ್ಟೋ ದಿವಸದಿಂದ ದರ್ಶನ ಆಗದೇ ಇರುವಂಥ ಗುರುವಿಗೆ ದರ್ಶನ ಮಾಡಿ ಪುನೀತರಾಗೋಣ ಅಂತ ತಿಳ್ಕೊಂಡು ಬಹಳ ಸಂಭ್ರಮದಿಂದ ಸಡಗರದಿಂದ ಭಕ್ತಿಭಾವ ಮೈವೆತ್ತಂತೆ ಅವರು ಆ ಒಂದು ಗುರುಗಳ ಮಠಕ್ಕೆ ಇಬ್ಬರು ಸತೀಪತಿಗಳು ಭಕ್ತಿಭಾವದಿಂದ ನಡೆದು ಹೋಗ್ತಾ ಇದ್ದಾರೆ. ನಡೆದು ಹೋಗಿ ಗುರುಗಳಿಗೆ ಸಾಷ್ಟಾಂಗವೆರಗಿ ಗುರುಗಳ ದರ್ಶನ ಪಡೀತಾ ಇದ್ದಾರೆ. ಗುರುಗಳ ದರ್ಶನ ಪಡೆದು ಪುನೀತರಾಗಿ ಏನೋ ಒಂದು ಧನ್ಯತೆ ಭಾವ ಅವರ ಮುಖದಲ್ಲಿ ಮೂಡ್ತಾ ಇದೆ. ಆ ಧನ್ಯತೆ ಭಾವದಿಂದ ಗುರುಗಳ ಎದುರಿಗೆ ಗುರುಲಿಂಗ ದೇವ ಓಂಕಾರ ಶೆಟ್ಟಿ ಕುಳಿತುಕೊಳ್ತಾ ಇದ್ದಾರೆ. ಕುಳಿತುಕೊಂಡು ಗುರುಲಿಂಗ ದೇವರಿಗೆ ತಮ್ಮ ಏನು ಹೇಳಬೇಕಾಗಿದೋ ಅಂತಕ್ಕಂಥ ಕಾತುರದಿಂದ ಲಿಂಗಮ್ಮ ತಾಯಿ ಕುಂತಿರ್ತಾಳೆ. ಆವಾಗ ಓಂಕಾರ ಶೆಟ್ಟಿ ಗುರುಲಿಂಗ ದೇವರಿಗೆ ಹೇಳ್ತಾ ಇದ್ದಾಳೆ, ಗುರುಲಿಂಗ ಗುರುಗಳೇ, ಲಿಂಗಮ್ಮ ತಮ್ಮ ಹತ್ರ ಏನೋ ಮಾತಾಡಬೇಕಂತ ಆಸೆ ಪಡ್ತಾ ಇದ್ದಾಳೆ, ಅದಕ್ಕೆ ಅವಳು ನಿಮ್ಮ ಜೊತೆ ಮಾತಾಡ್ತಾಳೆ ಅಂತ ತಿಳ್ಕೊಂಡು ಓಂಕಾರ ಶೆಟ್ಟಿ ಹೇಳ್ತಾರೆ. ಆ ಲಿಂಗಮ್ಮ ತಾಯಿ ಏನು ಮಾತಾಡ್ತಾಳೆ, ಅವ್ರ ಮಾತಿಗೆ ಗುರುಲಿಂಗ ದೇವರು ಏನು ಹೇಳ್ತಾರೆ, ಅವ್ರು ಏನು ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನಾಳೆ ದಿವಸ ನೋಡೋಣ. ಎಲ್ಲರಿಗೂ ಶರಣೋ ಶರಣಾರ್ಥಿ. ಬಸವಲಿಂಗಾಯ ನಮಃ.